ದಮನಕ ಶುರುವಾಗಿ ಶಿವಣ್ಣ ಸರ್ ಮತ್ತೆ ಪ್ರೊಫೆಸರ್ ಕಾಂಬಿನೇಷನ್ ನಾವು ಸರಿ ಸುಮಾರು ಒಂದು 6-8 ತಿಂಗಳ ನಂತರ ಮತ್ತೆ ಸಿಕ್ಕಿದ್ವಿ ಮಾಧ್ಯಮಕ್ಕೆ. ಎಲ್ಲ ಕಂಪ್ಲೀಟ್ ಆದ ಒಂದು ಸಂಭ್ರಮ ಖುಷಿ. ಈ ಖುಷಿಯಲ್ಲಿ ನಾನು ಈ ಹಾಡು ನನ್ನ ಇಷ್ಟ ಗೆಳೆಯ ಇಷ್ಟದ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರು ಸೇರಿ ಒಂದು ದೀಪಾವಳಿ ದಿವಸ ರಾತ್ರಿ ಮಾಡಿದ್ದು ಪಟಾಕಿ ಸೌಂಡ್ಗಳ ಮಧ್ಯೆ. ಅದರಲ್ಲೇ ಹರಿ ಅದು ಕೇಳಂಗೆ ಅವತ್ತು ನನ್ನ ಆಫೀಸಲ್ಲಿ ಹಾಡಿದ್ರು ಅಂದ್ರೆ ಇನ್ನೆಂಥ ಕಂಠ ಇರ್ಬೋದು. ಕರ್ನಾಟಕ ದಮನಕ ಇವತ್ತು ತುಂಬಾ ದಿನದ ಅನ್ಕೋತಾ ಇದ್ವಿ. ಸೊ ಇವತ್ತು ಆ ಗಳಿಗೆ ಬಂದಿದೆ ಒಂದು ಸಾಂಗ್ ನ ಟೈಟಲ್ ಸಾಂಗ್ ನ ಲಾಂಚ್ ಮಾಡುವಂತ ಸಂದರ್ಭ. ಸಾಂಗ್ ನಾವು ಯಾವುದು ಥೀಮ್ ಇರಲಿಲ್ಲ ಈ ಸಾಂಗ್ ಮಾಡ್ಬೇಕಾದ್ರೆ ನಮ್ಮ ಹತ್ರ, ಬಟ್ ಆ ಟೈಟಲ್ ಒಂದು ತುಂಬಾ ಇಷ್ಟ ಆಗಿ ಶುರು ಮಾಡೋಣ ಸಾಂಗ್ ಅಂತ ಶುರು ಮಾಡಿದಂತ ಹಾಡು. ನನಗೆ ಈ ಸಾಂಗ್ ಈ ಸಿನಿಮಾಲಿ ಈ ತರ ಒಂದು ಅಂಬರೀಷ್ ಅನ್ನ ಒಂದು ರಿಲೀಸ್ ಮಾಡಿರೋ ತರ ಮಾಡಿ ಅದನ್ನ ತಂದಿರೋ ತುಂಬಾ ಎಮೋಷನಲ್ ಆಗಿದೆ, ತುಂಬಾ ಹತ್ರ ಆಗೋಯ್ತು. ಸಿನಿಮಾ ಇಡೀ ಸಿನಿಮಾ ಕ್ಯಾರೆಕ್ಟರ್ನ ಹೇಳುವಂತ ಒಂದು ಹಾಡು. ಮಾಧ್ಯಮದ ಎಲ್ಲಾ ಮಿತ್ರರಿಗೆ ನಮಸ್ಕಾರ. ಬಟ್ ನಾನು ಇಷ್ಟು ವರ್ಷ ಮಾಡಿರೋ ಎಲ್ಲಾ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ತರದ ವಿಜುವಲ್ಸ್ ನ ಈ ಸಿನಿಮಾದಲ್ಲಿ ನಾನು ಟ್ರೈ ಮಾಡಿರೋದು. ಈಗಾಗಲೇ ನೀವು ಪೋಸ್ಟರ್ಸ್ ನೋಡಿರ್ತೀರ, ಅಂದ್ರೆ ಇದು ಉತ್ತರ ಕನ್ನಡದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ತೀರಾ ಸಹಜವಾಗಿ ಮತ್ತೆ ತುಂಬಾ ರಸಿಕ ಆಗಿ ಶೂಟ್ ಮಾಡಿರೋ ಸಿನಿಮಾ. ಬಹುಶಃ ನಾನು ನನ್ನ ಒಂದು 25 ಸಿನಿಮಾದಲ್ಲಿ ಈ ತರದ ಖುಷಿಗಿಂತ ಜಾಸ್ತಿ. ಎಲ್ಲರಿಗೂ ನಮಸ್ಕಾರ. ಖುಷಿಗಿಂತ ಜಾಸ್ತಿ ಭಯ ಆಗ್ತಿತ್ತು ನನಗೆ. ಪ್ರೊಫೆಸರ್ ನಾನು ಮೀಟ್ ಆಗೋದೇ ಒಂದು ಅದೃಷ್ಟ. 15 ವರ್ಷದ ಹಿಂದೆ ನಾನು ಚೆನ್ನಾಗಿದೆ ಅಂತ ಮೀಟ್ ಮಾಡಬೇಕು ಅಂತ ತಮಿಳ್ ಲಿಮಿಟೆಡ್ ಅಂತ ಒಂದು ಶೋ ಮಾಡಿದ್ರು. ಅದರಲ್ಲಿ ಗ್ರೂಪ್ ಆಡಿದ್ದೆ, 3 ಜನ ಡ್ಯಾನ್ಸರ್ಸ್ ಏನಾದ್ರು ಅವ್ರ ಮೂರನೇ ಆಗಿದ್ದೆ ನಾನು. ಕಲ್ಲಿಗೆ ಹಬ್ಬ ಸರ್ ಕರ್ನಾಟಕ ದಮನಕದ ಬಗ್ಗೆ ಮೊದಲಿಗೆ ನಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯುವರಾಜ್ ಪಟೇಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಸುಮಾರು ಒಂದು 10-11 ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವಾಗ ಮ್ಯಾಡಾನ ಪಿಕ್ಚರ್ ಅಂತ. ಅದು ಯಾಕೆ ನಂಗೆ ತುಂಬ ಇಷ್ಟ ಅವ್ರ, ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವ್ರದಲ್ಲಿ ಮುಂಗಾರ ಮಳೆ ಹಾಗೂ ಪರಮಾತ್ಮ ನಂಗೆ ತುಂಬ ಇಷ್ಟ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ. ಆದಮೇಲೆ ಡ್ರಾಮಾನ ಓಪನ್ ಮಾಡಿದ್ದು ಅಂಬರೀಷ್ ಮಾಮ ಅಂದ್ರೆ ತುಂಬ ಒಂದು ನಿಜವಾಗ್ಲೂ ಒಂದು ಸರ್ಪ್ರೈಸ್. ಅದು ಬಟ್ಟೆ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು. ಅದು ಈ ಸಾಂಗ್ ಅಂತೂ ನಂಗೆ ಭಾಳ ಇಷ್ಟ ಆಯ್ತು. ಫಸ್ಟ್ ನಮ್ಗೆ ಬಹಳ ಸಂತೋಷ ಆಯ್ತು ಸಾಹೇಬ್ ಅಲ್ಲಿ ಫಸ್ಟ್ ನಾವು ಒಪ್ಕೊಂಡಾಗ ಹೇಳಿದ್ವಿ ಈ ಪಿಕ್ಚರ್ ಹೆಂಗೆ ಆಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಸಾಹೇಬ್ ತಂದ ಒಳ್ಳೆ ಹುಡುಗನ ಪಾವ ಅಂತ ಒಂದಿಸ್ಕೋಬೇಕು ಅಂತ ಇತ್ತು. ಅದೇ ನಂಗೆ ಮೇನ್ ಇದಿತ್ತು ಸಾಂಗ್. ನೆಕ್ಸ್ಟ್ ಯೋಗರಾಜ್ ಸರ್ ಅವ್ರು ಒಂದು ವೈಫ್ ತರ, ಬಿಡಕ್ಕೂ ಆಗಲ್ಲ ಜೊತೆ ಇರಕ್ಕೂ ಆಗಲ್ಲ. ಮುಗಿಯವರೆಗೂ ಯಾವ ನಿಂತಿದ್ದು, ಬಟ್ ಮುಗಿದ್ಮೇಲೆ ಏನಪ್ಪ ಮುಗಿದೈತಲ್ಲ ಅಂತ ಒಂದು ಇದೇ ಇದೆ. ವೆರಿ ಮಿಸ್ಸಿಂಗ್ ದ ಶೂಟಿಂಗ್ ಡೇಸ್. ಅಂಡ್ ಹರಿಕೃಷ್ಣ ಸರ್ ನಮ್ಗೆ ಫಸ್ಟ್ ಪಿಕ್ಚರ್ ಗೊತ್ತು, ಸಾಂಗ್ ನೋಡಿದೀನಿ ಇವ್ರ ಸಾಂಗ್ ಅಂತ ನಮ್ಗೆ ಗೊತ್ತಿಲ್ಲ. ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇವ್ರ ಸಾಂಗ್ ಇದೆಲ್ಲ ಸೊ ಹಾಗೆ ಸೂಪರ್ ಆಗಿದೆ ಸರ್. ಅಷ್ಟು ಗೊತ್ತಾಗಿಲ್ಲ ಕೇಳ್ತೀವಿ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾ ಇದ್ರು. ಆಗ ಸರ್ ಸೂಪರ್ ಸರ್.